ವಿದ್ಯಾರ್ಥಿಗಳೇ ಇವತ್ತು ಪಾಠ 3 ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಇವತ್ತು ಅಭ್ಯಾಸ ಮಾಡೋಣ ಹಾಗಾದ್ರೆ ಸ್ವಾತಂತ್ರ್ಯ ದಿನಾಚರಣೆ ಏನಿದು ಯಾವ ತರಹದ ಹಬ್ಬ ಅಥವಾ ಇದನ್ನ ಹೇಗೆ ಆಚರಣೆ ಮಾಡಬೇಕು ಮತ್ತು ಈ ಹಬ್ಬವನ್ನ ಆಚರಿಸಬೇಕಾದ್ರೆ ಮೊದಲು ಕೆಲವೊಂದು ತಯಾರಿಗಳನ್ನು ನಾವು ಮಾಡ್ಕೊಳ್ಳಬೇಕಾಗುತ್ತದೆ ಅಥವಾ ನಮ್ಮ ನಿಮ್ಮ ಶಾಲೆಯಲ್ಲಿ ಅಥವಾ ಎಲ್ಲಾದರೂ ಮಾಡಿ ತಯಾರಿಗಳನ್ನು ಮಾಡ್ಕೊಂಡಿರುವಂತ ಉದಾಹರಣೆಗಳನ್ನು ನೀವು ನೋಡಿರ್ತೀವಿ ಹಾಗಾದ್ರೆ ಇಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಹಬ್ಬದ ಬಗ್ಗೆ ತಿಳಿದುಕೊಳ್ಳೋಣ ಹಬ್ಬಗಳಲ್ಲಿ ಎರಡು ತರಹದ ಹಬ್ಬಗಳನ್ನು ನಾವು ನೋಡ್ತೀವಿ ಮೊದಲೇದು ರಾಷ್ಟ್ರೀಯ ಹಬ್ಬ ರಾಷ್ಟ್ರೀಯ ಹಬ್ಬ ಅಂತಂದ್ರೆ ನಮ್ಮ ದೇಶದ ಸ್ವಾತಂತ್ರ್ಯ ದಿನ ಆಗಿರಬಹುದು ಗಣರಾಜ್ಯೋತ್ಸವ ಆಗಿರಬಹುದು ಮಕ್ಕಳ ದಿನಾಚರಣೆ ಮತ್ತು ರಾಷ್ಟ್ರ ನಾಯಕರ ಜನ್ಮದಿನಗಳನ್ನು ನಾವು ರಾಷ್ಟ್ರೀಯ ಹಬ್ಬಗಳನ್ನಾಗಿ ಇಲ್ಲಿ ಆಚರಣೆ ಮಾಡುತ್ತೇವೆ ಇನ್ನು ಸಾಂಸ್ಕೃತಿಕ ಹಬ್ಬಗಳು ಸಾಂಸ್ಕೃತಿಕ ಹಬ್ಬಗಳು ಅಂತಂದ್ರೆ ನಾವು ನಮ್ಮ ಮನೆಯಲ್ಲಿ ಆಚರಿಸುವ ಕೆಲವೊಂದು ಹಬ್ಬಗಳು ಗಣೇಶ ಚತುರ್ಥಿ ಆಗಿರಬಹುದು ಸಂಕ್ರಾಂತಿ ದೀಪಾವಳಿ ದಸರಾವನ್ನ ನಾವು ನಾಡ ಹಬ್ಬವನ್ನಾಗಿ ಆಚರಣೆ ಮಾಡುತ್ತೇವೆ ಇನ್ನು ಈ ಅನೇಕ ರೀತಿಯ ಹಬ್ಬಗಳನ್ನು ನಾವು ನಮ್ಮ ಮನೆಯಲ್ಲಿ ಆಚರಿಸುತ್ತೇವೆ ಹಾಗಾದ್ರೆ ಸ್ವಾತಂತ್ರ್ಯ ಇಲ್ಲಿ ಒಂದು ಶಾಲೆಯಲ್ಲಿ ಆಚರಿಸಿದ ಸ್ವಾತಂತ್ರ್ಯ ದಿನಾಚರಣೆಯ ತಯಾರಿಗಳನ್ನು ಅಥವಾ ಆಚರಿಸಿದ ಬಗೆಯನ್ನು ಇಲ್ಲಿ ಪಾಠವಾಗಿ ಕೊಟ್ಟಿದ್ದಾರೆ ಅದನ್ನ ಇವತ್ತು ಚರ್ಚಿಸೋಣ ಮೊದಲು ರಾಷ್ಟ್ರೀಯ ಹಬ್ಬಗಳಲ್ಲಿ ಮುಖ್ಯವಾದ ಹಬ್ಬ ಯಾವುದಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಏನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನವನ್ನ ಅಥವಾ ನಮ್ಮ ದೇಶ ಸ್ವತಂತ್ರವಾದ ದಿನವನ್ನ ನಾವು ಸ್ವಾತಂತ್ರ್ಯ ದಿನಾಚರಣೆ ಅಂತ ಕರೀತೀವಿ ಮೊದಲು ನಮ್ಮ ದೇಶವನ್ನ ಯಾರು ಆಳ್ತಾ ಇದ್ರು ಅಂತಂದ್ರೆ ಬ್ರಿಟಿಷರು ಆಳ್ವಿಕೆಯಿಂದ ನಮ್ಮ ರಾಷ್ಟ್ರ ನಾಯಕರು ಏನು ಮಾಡಿದ್ರು ಅವರೊಂದಿಗೆ ಹೋರಾಟವನ್ನ ಮಾಡಿ ನಮ್ಮ ದೇಶವನ್ನ ಸ್ವಾತಂತ್ರ್ಯ ಮಾಡಿದ್ರು ಇಂತ ಸ್ವಾತಂತ್ರ್ಯವಾದ ದಿನವನ್ನ ಸ್ವಾತಂತ್ರ್ಯ ದಿನಾಚರಣೆ ಅದರ ನೆನಪಿಗಾಗಿ ಆಚರಣೆ ಮಾಡುತ್ತೀವಿ ಅಂತ ಹೇಳಬಹುದು ಹಾಗಾದ್ರೆ ಇಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಹೇಗೆ ಆಚರಣೆ ಮಾಡಿದರು ಅಂತ ನೋಡೋಣ ಇಲ್ಲಿ ನಾವು ಹಬ್ಬಗಳನ್ನ ಗಮನಿಸಿದ್ದೇ ಆದ್ರೆ ಶಾಲೆಯಲ್ಲಿ ಗುರುಗಳು ಹಾಗೂ ವಿದ್ಯಾರ್ಥಿಗಳು ತಮ್ಮ ತಮ್ಮ ಕೆಲಸವನ್ನು ವಹಿಸಿಕೊಂಡು ಹೇಗೆ ಕಾರ್ಯನಿರ್ವಹಿಸುತ್ತಾರೆ ಅಂತ ಯಾವುದೇ ಒಂದು ಹಬ್ಬವನ್ನು ಆಚರಿಸಲು ಒಬ್ಬರೇ ಎಲ್ಲ ಕಾರ್ಯವನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಯಾಕಂತಂದ್ರೆ ಎಲ್ಲ ಕೆಲಸ ಎಲ್ಲರಿಗೂ ಮಾಡಲು ಆಗುವುದಿಲ್ಲ ಹಾಗಾಗಿ ಏನು ಮಾಡ್ತಾರೆ ಅಂತಂದ್ರೆ ಕೆಲವೊಂದು ಗುಂಪುಗಳಾಗಿ ಅಥವಾ ವಿದ್ಯಾರ್ಥಿಗಳ ಗುಂಪುಗಳಾಗಿ ವಿಂಗಡಿಸಿ ಒಂದು ಗುಂಪಿಗೆ ಒಂದು ಕಾರ್ಯವಂತೆ ಹಂಚಿಕೊಡುತ್ತಾರೆ ಹೀಗೆ ಇಲ್ಲಿ ಬಿಡುವಿನ ಸಮಯ ಇರ್ತದೆ ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂತ್ರಿ ಮಂಡಲದ ಸಭೆಯನ್ನ ಕರೀತಾರೆ ಮಂತ್ರಿಗಳು ಸಭೆಗೆ ಬಂದರು ಅಂದ್ರೆ ನೋಡಿ ಮುಖ್ಯ ಗುರುಗಳು ಯಾಕೆ ಸಭೆಯನ್ನ ಕರೆದರು ಅಂತಂದ್ರೆ ರಾಷ್ಟ್ರೀಯ ಹಬ್ಬವಾದ ಸ್ವಾತಂತ್ರ್ಯ ದಿನಾಚರಣೆ ಬಂದಿರ್ತದೆ ಆ ಹಬ್ಬದ ಆಚರಣೆಗಾಗಿ ಬೇಕಾದ ತಯಾರಿಗಳನ್ನ ಸಿದ್ಧಪಡಿಸಿಕೊಳ್ಳಲು ಏನು ಮಾಡ್ತಾರೆ ಅಂತಂದ್ರೆ ವಿದ್ಯಾರ್ಥಿಗಳ ಮಂತ್ರಿ ಮಂಡಲ ಅಂತಂದ್ರೆ ಒಂದು ತರಗತಿ ಏನಾಗ್ತದ ಸುಶಿಕ್ಷಿತ ಅಂದ್ರೆ ಒಳ್ಳೆ ತೆರನಾಗಿ ಕಾಣಲು ಅಥವಾ ಸ್ವಚ್ಛತೆಯನ್ನು ಕಾಪಾಡಲು ಅಥವಾ ಶಿಸ್ತಿನಿಂದ ತರಗತಿಯನ್ನು ಮುಂದುವರಿಸಿಕೊಂಡು ಹೋಗಲು ಏನು ಮಾಡ್ತಾರೆ ಅಂತಂದ್ರೆ ವಿದ್ಯಾರ್ಥಿಗಳನ್ನು ಮಂತ್ರಿಗಳನ್ನಾಗಿ ನೇಮಿಸಿ ಅವರಿಗೆ ಕೆಲವೊಂದು ಕರ್ತವ್ಯಗಳನ್ನು ಅಥವಾ ಕೆಲಸಗಳನ್ನು ಕೊಟ್ಟಿರ್ತಾರೆ ಅಂತಹ ಮಂತ್ರಿ ಮಂಡಲವನ್ನು ಏನು ಮಾಡ್ತಾರೆ ಅಂತಂದ್ರೆ ಮುಖ್ಯ ಗುರುಗಳು ಅಂತಂದ್ರೆ ಮುಖ್ಯೋಪಾಧ್ಯಾಯರು ಬಿಡುವಿನ ಸಮಯದಲ್ಲಿ ಅಂದ್ರೆ ರೆಸ್ಟಿಗೆ ಬಿಟ್ಟಾಗ ಅವರನ್ನ ಎಲ್ಲರೂ ಮೀಟಿಂಗಿಗೆ ಕರೀತಾರೆ ಅಂದ್ರೆ ಸಭೆಯನ್ನ ಕರೀತಾರೆ ಆಗ ಎಲ್ಲ ಮಂತ್ರಿಗಳು ಅಂದ್ರೆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದ್ರೆ ಸಭೆಗೆ ಬರ್ತಾರೆ ಆಗ ಮುಖ್ಯ ಗುರುಗಳು ಏನಂತಾರೆ ಅಂತಂದ್ರೆ ಮಕ್ಕಳೇ ಇದು ಯಾವ ತಿಂಗಳು ಆಗಸ್ಟ್ ತಿಂಗಳು ಅಂತ ಹೇಳ್ತಾರೆ ಆ ತಿಂಗಳಿನಲ್ಲಿ ಆಚರಿಸುವ ರಾಷ್ಟ್ರೀಯ ಹಬ್ಬ ಯಾವುದು ಅಂತ ಮುಖ್ಯ ಗುರುಗಳು ರಾಜ್ಯವನ್ನ ಕೇಳ್ತಾರೆ ವಿದ್ಯಾರ್ಥಿಗಳಲ್ಲಿ ಒಬ್ಬ ಬಾಲಕ ರಾಜು ಅಂತ ಇರ್ತಾನ ಆ ಬಾಲಕನನ್ನ ಮುಖ್ಯ ಗುರುಗಳು ಅಂದ್ರೆ ಮುಖ್ಯೋಪಾಧ್ಯಾಯರು ಏನಂತ ಕೇಳ್ತಾರೆ ಅಂದ್ರೆ ಇದು ಯಾವ ತಿಂಗಳು ಆಗಸ್ಟ್ ತಿಂಗಳು ಹಾಗಾದ್ರೆ ಈ
ತಿಂಗಳಲ್ಲಿ ಬರುವಂತ ರಾಷ್ಟ್ರೀಯ ಹಬ್ಬ ಯಾವುದು ಅಂತ ಕೇಳ್ತಾರೆ ಅದಕ್ಕೆ ಎಲ್ಲ ಮಕ್ಕಳು ಒಟ್ಟಾಗಿ ಏನು ಹೇಳ್ತಾರೆ ಅಂತಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ಸರ್ ಅಂತ ಹೇಳ್ತಾರೆ ಸ್ವಾತಂತ್ರ್ಯ ದಿನಾಚರಣೆ ಅಂತ ಹೇಳಿದ ಕೂಡಲೇ ಮುಖ್ಯ ಗುರುಗಳು ಏನು ಮಾಡ್ತಾರೆ ಅಂತಂದ್ರೆ ಹೀಗೆ ಎಲ್ಲರೂ ಒಟ್ಟಾಗಿ ಮಾತನಾಡಬಾರದು ಅಂದ್ರೆ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಎಲ್ಲರೂ ಒಟ್ಟಾಗಿ ಮಾತಾಡಬಾರದು ಸರದಿ ಅನುಸರಿಸಬೇಕು ತಿಳಿದೆ ಸರಿ ರಾಜು ನೀನು ಹೇಳು ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಏನು ಅಂತ ಮುಖ್ಯ ಗುರುಗಳು ಕೇಳ್ತಾರೆ ಯಾಕಂತಂದ್ರೆ ಸರದಿ ಅನುಸರಿಸಬೇಕು ಅಂದ್ರೆ ಒಬ್ಬೊಬ್ಬರಾಗಿ ಮಾತನಾಡಬೇಕು ಯಾಕಂದ್ರೆ ಎಲ್ಲರೂ ಒಟ್ಟಾಗಿ ಮಾತನಾಡುವುದರಿಂದ ಒಬ್ಬರ ಅಭಿಪ್ರಾಯಗಳನ್ನು ಅಥವಾ ಒಬ್ಬರ ಮಾತುಗಳನ್ನು ಇನ್ನೊಬ್ಬರು ಕೇಳಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅದಕ್ಕೆ ಒಬ್ಬೊಬ್ಬರಾಗಿ ನಿಂತು ಸರತಿ ಅಂದ್ರೆ ಸಾಲಾಗಿ ಒಬ್ಬೊಬ್ಬರಾಗಿ ಅನುಕ್ರಮವನ್ನು ಅನುಸರಿಸಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕಂತ ಮುಖ್ಯ ಗುರುಗಳು ಹೇಳ್ತಾರೆ ಹಾಗಾದ್ರೆ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಏನು ಅಂತ ಮುಖ್ಯ ಗುರುಗಳು ಇಲ್ಲಿ ಕೇಳ್ತಾರೆ ಆಗ ಮುಖ್ಯಮಂತ್ರಿಯಾದ ರಾಜು ಏನು ಹೇಳ್ತಾನೆ ಅಂತಂದ್ರೆ ನಮ್ಮ ದೇಶ ಸ್ವಾತಂತ್ರ್ಯ ದಿನದ ನೆನಪಿಗಾಗಿ ಪ್ರತಿ ವರ್ಷ ದೇಶಾದ್ಯಂತ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ ಅಂತ ಹೇಳ್ತಾನೆ ಹಾಗಾದ್ರೆ ಮುಖ್ಯ ಗುರುಗಳು ಕೇಳಿದ ಪ್ರಶ್ನೆಗೆ ಏನು ರಾಜು ಏನು ಉತ್ತರ ಕೊಡ್ತಾನೆ ಅಂತಂದ್ರೆ ನಮ್ಮ ದೇಶ ಸ್ವಾತಂತ್ರ್ಯವಾದ ದಿನದ ಸ್ವಾತಂತ್ರ್ಯವಾದ ದಿನ ಅದರ ನೆನಪಿಗಾಗಿ ಆಚರಿಸುವ ಹಬ್ಬವನ್ನು ನಾವು ಸ್ವಾತಂತ್ರ್ಯ ದಿನಾಚರಣೆ ಅಂತೀವಿ ಸರ್ ಅಂತ ಹೇಳಿ ರಾಜು ಉತ್ತರ ಕೊಡ್ತಾನೆ ಹಾಗಾದ್ರೆ ಮೇರಿ ಆರೋಗ್ಯ ಮಂತ್ರಿ ಮೇರಿ ಯಾರಾಗಿರ್ತಾರೆ ಅಂತಂದ್ರೆ ಮೇರಿ ಅವಳೇ ಹೇಳ್ತಾಳು ಸ್ವಾತಂತ್ರ್ಯ ದಿನ ಅಂತಂದ್ರೆ ಏನು ಸರ್ ಅಂತ ಕೇಳ್ತಾಳೆ ಆಗ ಮುಖ್ಯ ಗುರುಗಳು ಏನು ಹೇಳ್ತಾರೆ ಅಂತಂದ್ರೆ ಹಿಂದೆ ನಮ್ಮ ದೇಶವನ್ನು ಬ್ರಿಟಿಷರು ಆಳುತ್ತಿದ್ದರು ದೇಶದ ಸ್ವಾಭಿಮಾನಿ ಜನರು ಗಾಂಧೀಜಿಯವರ ನೇತೃತ್ವದಲ್ಲಿ ಅವರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ತಂದುಕೊಟ್ಟರು ನೋಡ್ರಿ ಮುಖ್ಯ ಗುರುಗಳು ಏನು ಹೇಳ್ತಾರ ಹಿಂದೆ ನಮ್ಮ ದೇಶವನ್ನು ಯಾರು ಆಳ್ತಾ ಇದ್ರಪ್ಪ ಅಂತಂದ್ರೆ ನಾವೆಲ್ಲ ಬ್ರಿಟಿಷರ ಗುಲಾಮರಾಗಿದ್ದು ಬ್ರಿಟಿಷರ ವಶದಲ್ಲಿದ್ದು ಅವರ ಹೇಳಿದಂತೆ ಮಾಡುವ ಗುಲಾಮರಂತಿದ್ದು ಅಥವಾ ಜೀತದಾಳಗಳಾಗಿ ನಾವು ಇರ್ತಿದ್ವಿ ಅಂತ ಮುಖ್ಯ ಗುರುಗಳು ಹೇಳ್ತಾರ ಆಗ ಸ್ವಾಭಿಮಾನಿ ಜನರು ಅಂದ್ರೆ ಜೀತದಾಳಗಳನ್ನ ವಿರುದ್ಧ ಮಾಡಿ ಇರುವಂತಹ ಜನರು ಏನ್ ಮಾಡಿದ್ರು ಅಂತಂದ್ರೆ ಗಾಂಧೀಜಿಯವರ ಮುಂದಾಳತ್ವದಲ್ಲಿ ಅವರ ಬ್ರಿಟಿಷರ ವಿರುದ್ಧ ಹೋರಾಡಿ ಏನ್ ಮಾಡಿದ್ರು ಸ್ವಾತಂತ್ರ್ಯ ನಮ್ಮ ದೇಶಕ್ಕೆ ತಂದುಕೊಟ್ರು ಅಂತ ಹೇಳ್ತಾರ ಅವರ ದೇಶಾಭಿಮಾನ ತ್ಯಾಗ ಹಾಗೂ ಬಲಿದಾನದಿಂದ 1947 ಆಗಸ್ಟ್ 15ರಂದು ನಮ್ಮ ದೇಶ ಸ್ವತಂತ್ರವಾಯಿತು ಅವರು ಮಾಡಿದಂತಹ ಅವರ ದೇಶಾಭಿಮಾನ ಅಂತಂದ್ರೆ ದೇಶದ ಮೇಲಿಟ್ಟಿರುವ ಅಭಿಮಾನ ತ್ಯಾಗ ಅಂದ್ರೆ ನಮ್ಮ ಜೀವನವನ್ನ ಸ್ವಾತಂತ್ರ್ಯಕ್ಕಾಗಿ ದೇಶಕ್ಕಾಗಿ ಅರ್ಪಿಸುವ ತ್ಯಾಗ ಗುಣ ಮತ್ತು ಬಲಿದಾನ ಅವರು ನಮ್ಮ ದೇಶ ಸ್ವಾತಂತ್ರ್ಯಕ್ಕಾಗಿ ಏನ್ ಮಾಡ್ರು ಅಂತಂದ್ರೆ ತಮ್ಮ ಜೀವವನ್ನೇ ತ್ಯಾಗವನ್ನಾಗಿ ಮಾಡ್ತಾರ ಇದರಿಂದ 1947 ಆಗಸ್ಟ್ 15ರಂದು ನಮ್ಮ ದೇಶ ಏನಾಗ್ತದಂತಂದ್ರೆ ಸ್ವಾತಂತ್ರ್ಯವಾಯಿತಂತ ಹೇಳ್ತಾರೆ ದೇಶ ಸ್ವತಂತ್ರವಾದ ಸವಿ ನೆನಪಿಗೆ ಪ್ರತಿ ವರ್ಷ ದೇಶಾದ್ಯಂತ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ ಅಂತ ಮುಖ್ಯ ಗುರುಗಳು ಹೇಳ್ತಾರ ಹೀಗೆ ದೇಶ ಸ್ವಾತಂತ್ರ್ಯವಾದ ದಿನವನ್ನ ನಾವು ನೆನಪಿಟ್ಕೋಬೇಕು ಅಂತ ಹೇಳಿ ನೆನಪಿಟ್ಕೋಬೇಕಂತೇಳಿ ಒಂದು ಹಬ್ಬವನ್ನಾಗಿ ಆಚರಿಸಿದರೆ ಅದನ್ನ ಹೇಗೆ ಅಂತ ಹಬ್ಬವನ್ನಾಗಿ ಆಚರಿಸುವ ದಿನವನ್ನ ಏನಂತಾರೆ ಸ್ವಾತಂತ್ರ್ಯ ದಿನಾಚರಣೆ ಅಂತ ಕರೀತಾರೆ ಅಂತ ಮುಖ್ಯ ಗುರುಗಳು ಹೇಳ್ತಾರೆ ಇನ್ನು ಮುಂದಿನ ಅವಧಿಯಲ್ಲಿ ಮುಂದಿನ ಮಕ್ಕಳ ಅಥವಾ ಮುಖ್ಯ ಗುರುಗಳ ಸಂಭಾಷಣೆಯನ್ನು ಗಮನಿಸೋಣ ಧನ್ಯವಾದಗಳು